ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮನು ಋಷಿ ಲಾಕ್. ಇವತ್ತು ನಾನು 3 ಥರದ ಕಾಳುಗಳನ್ನು ಬಳಸಿ ನಾಟಿ ಸ್ಟೈಲಲ್ಲಿ ಬಸ್ಸಾರನ್ನು ಮಾಡ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ, ಮೆಣಸು, ಜೀರಿಗೆ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬಾ ಸ್ಪೈಸಿಯಾಗಿರುತ್ತೆ. ನಾನಿಲ್ಲಿ ಹುರುಳಿಕಾಳು 1 ಬೌಲ್, ಅಲಸಂದೆ ಕಾಳು 1 ಬೌಲ್, ಕಡಲೆಕಾಳು 1 ಬೌಲನ್ನು ತೆಗೆದುಕೊಂಡಿದ್ದೀನಿ. ಈ 3 ಕಾಳನ್ನು ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ನೆನೆ ಹಾಕ್ತಾ ಇದ್ದೀನಿ. ನೋಡಿ, ಪಾತ್ರೆಯಲ್ಲಿ ನಾನು 3 ಕಾಳುಗಳನ್ನು ಮಿಕ್ಸ್ ಮಾಡಿ ನೆನೆಸ್ತಾ ಇದ್ದೀನಿ. ಇದನ್ನು ಒಂದು ರಾತ್ರಿ ಪೂರ ನೆನೆಸಬಹುದು, ಇಲ್ಲಾಂದರೆ ಮಿನಿಮಮ್ ಆದರೂ 5 ಅವರ್ಸ್ ನೆನೆಸಿರಬೇಕು. ನಾನು ಇದನ್ನು 5 ಅವರ್ಸ್ ನೆನೆಸಿದ್ದೀನಿ. ಈಗ ಸಾಂಬಾರು ಮಾಡೋದಕ್ಕೆ ಏನೇನು ಸಾಮಾನು ಬೇಕು ನೋಡೋಣ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, 1 ಗೋಲಿಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ, 1 ಈರುಳ್ಳಿ, 5 ರಿಂದ 6 ಮೆಣಸಿನ್ಕಾಯನ್ನು ಸಾಂಬಾರ್ಗೆ ಕೊಡ್ತಾ ಇದ್ದೀನಿ, 1-2 ಮೆಣಸಿನ್ಕಾಯನ್ನು ಒಗ್ಗರಣೆಗೆ ಅಂತ ಬಳಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸನ್ನು ತೆಗೆದುಕೊಂಡಿದ್ದೀನಿ. ಮೇಯ್ನ್ ಈ ಬಸ್ಸಾರಿನಲ್ಲಿ ಜೀರಿಗೆ ಮೆಣಸೆ ತುಂಬ ಮುಖ್ಯವಾದದ್ದು. ಸಾಂಬಾರು ಒಗ್ಗರಣೆಗೆ ಅಂತ 1 ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ 1/2 ಸ್ಪೂನ್ ಸಾಸಿವೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ. ಕಾಳುಗಳು ಬೆಂದ ನಂತರ ನಾವು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಪೂರ್ತಿ ಈರುಳ್ಳಿಯನ್ನು ಬಿಡಿಸ್ಕೊಂಡು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ 1-5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಕಾಳು ತುಂಬ ಟೇಸ್ಟಿಯಾಗಿರುತ್ತೆ. ಕರಿಬೇವು, ಸಾಸಿವೆ, ಹಸಿ ತೆಂಗಿನಕಾಯನ್ನು ತೆಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಎಣ್ಣೆ ಒಗ್ಗರಣೆಗೆ ಎಣ್ಣೆ 2 ಸ್ಪೂನನ್ನು ಇಟ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬೇಕಾದರೂ ಅಥವಾ ಒಣಮೆಣಸಿನ್ಕಾಯನ್ನಾದ್ರೂ ಖಾರಕ್ಕೆ ಬಳಸಬಹುದು. ನಾನು ಅಲ್ಲಾಗಲೇ 2 ಹಸಿಮೆಣಸಿನ್ಕಾಯನ್ನು ತೆಗೆದಿಟ್ಕೊಂಡಿದ್ದೀನಿ. ಕಾಳಿನಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ಕಾಳನ್ನು ನೆನೆಸಿರ್ತೀವೋ ಆ ಬೌಲ್ನಲ್ಲಿ 1 ಬೌಲ್ ಕಾಳಿತ್ತು, 1.5 ಬೌಲ್ನಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ. ಇದರಿಂದ ಲಾಸ್ಟಿಗೆ ನಮಗೆ ಕಾಳು ಬೆಂದ ನಂತರ 1 ಬೌಲ್ ಸಿಗುತ್ತೆ ನಮಗೆ ನೀರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಅಂದರೆ 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರನ್ನು ಮುಚ್ಚಿ 3 ವಿಷಲನ್ನು ಮಾಡಿಸಿದರೆ ಕಾಳುಗಳು ಚೆನ್ನಾಗಿ ಬೆಂದಿರುತ್ತೆ. ಮೂರು ವಿಷಲ್ ಆಗಿದೆ, ಈಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ. ಕಾಳುಗಳು ಚೆನ್ನಾಗಿ ಬೆಂದಿದೆ, ರಸವನ್ನು ಚೆನ್ನಾಗಿ ಬಿಟ್ಕೊಂಡಿದೆ. ನೋಡೋಣ ಹೇಗೆ ಬೆಂದಿದೆ ಅಂತ. ನೋಡಿ, ಅಲಸಂದೆ, ಕಡಲೆಕಾಳು, ಹುರುಳಿಕಾಳು 3 ತುಂಬ ಚೆನ್ನಾಗಿ ಒಂದೇ ಹದಕ್ಕೆ ಬೆಂದಿದೆ. ನಾವು ಒಂದು ಪಾತ್ರೆ ಇಟ್ಕೊಂಡು ಕಾಳನ್ನು ಮತ್ತು ನೀರನ್ನು ಸೆಪ್ರೇಟ್ ಮಾಡ್ಕೊಳ್ಳೋಣ. ಕಾಳು ಬೆಂದ ನೀರನ್ನು ಸಾಂಬಾರಿಗೆ ಬಳಸ್ತೀನಿ, ಕಾಳುಗಳನ್ನು ಪಲ್ಯಕ್ಕೆ ಬಳಸ್ಕೊಳ್ಳೋಕ್ಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಬೇಕಾದಂಥ ವಸ್ತುಗಳನ್ನು ನಾವು ತೆಕ್ಕೊಂಡಿದ್ದೀವಲ್ಲ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಕಾಯ್ದ ನಂತರ ಸಾಂಬಾರಿಗೆ ತೆಗೆದುಕೊಂಡಿರುವಂತಹ 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೋರು ಹಾಕ್ಬೋದು, ಇಲ್ಲಾಂದರೆ ಆನಂತರ ರುಬ್ಬೋದಕ್ಕೆ ಒಟ್ಟಿಗೆ ಹಾಕ್ಕೊಳ್ಬಹುದು. ಇದು ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಈ ಸಾಮಾನುಗಳನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಫ್ರೈ ಆಗಿರುವಂಥ ಎಲ್ಲ ಸಾಮಾನುಗಳನ್ನು ಹಾಕ್ತಾ ಇದ್ದೀನಿ. ನಂತರ ತೆಗೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ, ಹುಣಸೆ ಹಣ್ಣು ಬದಲಾಗಿ ನೀವು
ಟೊಮೆಟೊವನ್ನು ಬೇಕಾದರೂ ಬಳಸ್ಕೋಬಹುದು, ಆದರೆ ಬಸ್ಸಾರಿಗೆ ಹುಣಸೆಹಣ್ಣು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಾಳುಗಳನ್ನು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಬೆಂದಿರುವಂತಹ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾಳು ಬೆಂದಿರುವಂತಹ ನೀರನ್ನೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಆ ನೀರಿನಲ್ಲಿ ಕಾಳಿನ ಎಲ್ಲ ಸತ್ವಗಳನ್ನು ಬಿಟ್ಕೊಂಡಿರೋದ್ರಿಂದ ಅದನ್ನು ನೀರನ್ನು ವೇಸ್ಟ್ ಮಾಡಲ್ಲ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಸ್ಪೂನ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕೋಣ. ಸಾಸಿವೆ ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕಿದ್ದೀನಿ. ಬಸ್ಸಾರಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ, ಹಾಗಾಗಿ ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. 7 to 8 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಹಸಿ ಕರಿಬೇವನ್ನು ಹಾಕಬೇಕು, ಒಣಗಿದ ಕರಿಬೇವು ಅಷ್ಟು ಘಮ್ ಅನ್ನಲ್ಲ ಮತ್ತು ರುಚಿ ಕೊಡಲ್ಲ, ಹಾಗಾಗಿ ಹಸಿ ಕರಿಬೇವನ್ನು ಹಾಕಿದ್ದೀನಿ. ಇಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 2-3 ನಿಮಿಷ ಹಾಗೆ ಫ್ರೈ ಮಾಡೋಣ. ಫ್ರೈ ಆದ ನಂತರ ನಾನು ಕಾಳು ಬೆಂದಿರುವಂತಹ ನೀರು, ನಾನು ಆ ನೀರನ್ನ ನೋಡಿ 1.5 ಬೌಲ್ ತೊಗೊಂಡಿದ್ದೆ ನೀರನ್ನ, ಅದರಲ್ಲಿ 1 ಬೌಲ್ನಷ್ಟು ನೀರು ನಮಗೆ ಕಾಳು ಬೆಂದ ನಂತರ ಸಿಕ್ಕಿದೆ. ಅದನ್ನು ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಬಳಸ್ಕೊಳ್ಳೋಣ. ಎಲ್ಲ ನೀರನ್ನು ಹಾಕಿದರೆ ಸಾಂಬಾರು ತುಂಬ ತೆಳ್ಳಗಾಗುತ್ತೆ, ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸಾಂಬಾರು ಆಗಿದೆ, ಈಗ ಕುದೀತಾ ಇದೆ. ಸಾಂಬಾರು ಕಾಳಿನ ಕಲ್ಲರ್ ಎಲ್ಲ ಅದೇ ಕಲ್ಲರ್ ಕಾಣ್ತಾ ಇರೋದ್ರಿಂದ ನಾನೊಂದು 1/2 ಸ್ಪೂನು ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಅದರಿಂದ ಲೈಟ್ ಗ್ರೀನಿಶ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ನಾನು ಆಗಲೇ 1/4 ಸ್ಪೂನು ಕಾಳು ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ, ಈಗ 1/2 ಸ್ಪೂನ್ ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಾರಿ ಕುದಿಸಿದರೆ ಬಸ್ಸಾರು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬಸ್ಸಾರು ಈಗ ರೆಡಿಯಾಗಿದೆ, ತೆಳ್ಳಗೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಕಾಳುಗಳನ್ನು ತೆಗೆದಿಟ್ಕೊಂಡಿದ್ವಿ, ಆ ಕಾಳನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಈಗ 1/2 ಸ್ಪೂನ್ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹೆಸಳುಗಳನ್ನು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ, ಇದರಿಂದ ಕಾಳು ತುಂಬ ರುಚಿ ಕೊಡುತ್ತೆ, ಹಾಗಾಗಿ ಬೆಳ್ಳುಳ್ಳಿಯನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆನೂ ಸಿಡಿತಾ ಇದೆ, ಈಗ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನಂತರ ಕರಿಬೇವು ಕೂದಲಿನ ಬೆಳವಣಿಗೆ ತುಂಬ ಸಹಾಯ ಆಗಿರೋದ್ರಿಂದ ಹಸಿ ಕರಿಬೇವನ್ನು ಹೆಚ್ಚಾಗಿ ಬಳಸ್ತೀವಿ. ಮತ್ತು ಹಸಿಮೆಣಸಿನಕಾಯನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ, ನೀವು ಬೇಕಾದ್ರೆ ಒಣಮೆಣಸಿನಕಾಯಿ ಬೇಕಾದರೂ ಹಾಕ್ಕೊಳ್ಬಹುದು. ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಈಗ ಫ್ರೈ ಆಗಿದೆ. ನಾವಾಗಲೇ ತೆಗೆದಿಟ್ಕೊಂಡಿರುವಂತಹ ಕಾಳನ್ನು ಇವಾಗ ನಾವು ಇದ್ರ ಜೊತೆ ಮಿಕ್ಸ್ ಮಾಡೋಣ. ಕಾಳುಗಳು ಹಾಕಿದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿಯನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಮಿಕ್ಸ್ ಕಾಳಿನ ಪಲ್ಯ ರೆಡಿ ಆಗುತ್ತೆ. ಉಪ್ಪು ಆಗಲೇ ಹಾಕಿದ್ದೀವಿ, ನಾವು ಒಗ್ಗರಣೆ ಬೇಕಾದರೆ ನೀವು 1/4 ಸ್ಪೂನಷ್ಟು ಉಪ್ಪನ್ನು ಪುಡಿ ಉಪ್ಪನ್ನು ಹಾಕ್ಕೊಳ್ಬಹುದು, ಆದರೆ ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಸಾಕಾಗುತ್ತೆ. ಮಿಕ್ಸ್ ಕಾಳಿನ ಪಲ್ಯ ರೆಡಿಯಾಗಿದೆ. ಬಸ್ಸಾರು ಮಿಕ್ಸ್ ಕಾಳಿನ ಪಲ್ಯ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿದ ಬಸ್ಸಾರು ಮಿಕ್ಸ್ ಕಾಳಿನ ಪಲ್ಯ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಸದಾ ನಿಮ್ಮೊಂದಿಗೆ ಮನು ಋಷಿ ಲಾಗ್. ಥ್ಯಾಂಕ್ ಯು.